ನಮಸ್ಕಾರ ಅರಳು ಮಲ್ಲಿಗೆ ಪಾಕಶಾಲೆಗೆ ಸ್ವಾಗತ ಬರೀ ಸ್ನೇಹಿತರೆ ನಾವು ಇವತ್ತು ಬ್ರೆಡ್ ಟೋಸ್ಟ್ ಹೆಂಗೆ ಮಾಡೋದು ಅಂತ ನೋಡೋಣ ಈ ಥರ ಮಾಡಿದ್ರೆ ಮಣಿಯೊಳಗ ಮಕ್ಕಳು ಮತ್ತು ದೊಡ್ಡವ್ರನು ಇಷ್ಟು ಪ್ರಶ್ನೆ ಈ ಬ್ರೆಡ್ ಟೋಸ್ಟ ಹೆಂಗೆ ಮಾಡೋದು ಮತ್ತು ಇದಕ್ಕೆ ಇನ್ನೇನು ಪದಾರ್ಥ ತೊಗೊಂಡಿನಿ ಅಂತ ಹೇಳ್ಕೊಡ್ತೀನಿ ಈ ವಿಡಿಯೋ ಕೊನೆ ತನಕ ನೋಡ್ರಿ ನಡುವ ಸ್ಕಿಪ್ ಮಾಡಬೇಡ್ರಿ ಮಣಿಯೊಳಗೆ ಇದ್ದದ್ದೇ ಪದಾರ್ಥ ತೊಗೊಂಡು ಡಿಫ್ರೆಂಟಾಗಿ ಬ್ರೆಡ್ ಟೋಸ್ಟ ಯಾವ ಟೈಪ್ ಮಾಡೋದು ಅಂತ ನಾನಿಲ್ಲಿ ತೋರಿಸೀನಿ ಈ ಥರ ಬ್ರೆಡ್ ಟೋಸ್ಟ ಮಾಡೋದು ನೋಡೋಣ ಬರ್ರಿ ಹೆಂಗಾಗಿದೆ ಅಂತ ನೋಡ್ರಿ ಇದು ಭಾರಿ ಟೇಸ್ಟ್ ಅಂದರೆ ಟೇಸ್ಟ್ ಬಿ ರುಚಿ ಅಂದರೆ ರುಚಿಯಾಗ್ಯದ ಮಕ್ಕಳಂತೂ ಭಾರಿ ಇಷ್ಟಪಟ್ಟು ತಿಂತಾರೆ ಆ ಟೈಪ್ ಆಗ್ಯದ ಈ ಥರ ಮಾಡಲಿಕ್ಕೆ ಇಲ್ಲಿ ಬ್ರೆಡ್ ತಗೊಂಡಿನಿ ಒಂದು ನಾಲ್ಕು ಬ್ರೆಡ್ ತಗೊಂಡಿನಿ ಮತ್ತೆ ಏನೇನು ಪದಾರ್ಥ ತೊಗೊಂಡಿನಿ ಸ್ವಲ್ಪ ಟೊಮೆಟೊ ಸಾಸ್ ತೊಗೊಂಡಿನಿ ಸ್ವಲ್ಪ ಗ್ರೀನ್ ಚಟ್ನಿ ತೊಗೊಂಡಿನಿ ಆಮೇಲೆ ಸಣ್ಣ ಸೇವಾ ಒಂದು ಸ್ವಲ್ಪ ತೊಗೊಂಡಿನಿ ಉಳ್ಳಾಗಡ್ಡಿ ಸಣ್ಣಗೆ ಹೆಚ್ಚಿಟ್ಕೊಂಡಿನಿ ಒಂದು ಒಂದು ಟೊಮೆಟೊ ಹೆಚ್ಚಿಟ್ಕೊಂಡಿನಿ ಸ್ವಲ್ಪ ಕೆಂಪು ಖಾರದ ಪುಡಿ ತೊಗೊಂಡಿನಿ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ತೊಗೊಂಡಿನಿ ಒಂದು ಸ್ವಲ್ಪ ತುಪ್ಪ ತೊಗೊಂಡಿನಿ ಆಮೇಲೆ ಒಂದು ಸ್ವಲ್ಪ ಕ್ಯಾಬೇಜ್ ಇಟ್ಕೊಂಡಿನಿ ಸಣ್ಣಗೆ ಒಂದು ಸ್ವಲ್ಪ ಕೊತ್ತಂಬರಿ ಇಷ್ಟು ಪದಾರ್ಥ ನಾನಿಲ್ಲಿ ತೊಗೊಂಡಿನಿ ಈಗ ಇವಿಷ್ಟು ಆದ ನಂತರ ಇದಿಷ್ಟು ತೊಗೊಂಡ ನಂತರ ನಾನಿನ್ನ ಗ್ಯಾಸ್ ಮ್ಯಾಗ ತೆವಿ ಕಾಯ್ಲಿಕ್ಕಿಟ್ಟಿನಿ ತೆವಿ ಕಾಯ್ದ ನಂತರ ಅದರೊಳಗೆ ಬ್ರೆಡ್ ಹಾಕಿ ಬೈಸ್ಕೊತೀನಿ ಸಣ್ಣ ಊರಿ ಮ್ಯಾಗ ತವಿ ಮೊದಲ ಪೂರ್ತಿ ಕಾಯಿದ ನಂತರ ಉರಿ ಸಣ್ಣ ಮಾಡಿಬಿಡಬೇಕು ಸಣ್ಣ ಉರಿ ಮ್ಯಾಗ ಸ್ವಲ್ಪ ಕೆಂಪಾಗಂಗೆ ಬ್ರೆಡ್ ಬೈಸ್ಕೋಬೇಕು ನಾನಿಲ್ಲಿ ಬ್ರೆಡ್ ಬೇಯಿಸ್ಲಿಕ್ಕೆ ತುಪ್ಪ ತೊಗೊಂಡಿನಿ ಎಣ್ಣೆ ಹಾಕಿದ್ರು ನಡೀತಿದ್ದ ತುಪ್ಪ ಬ್ಯಾಡಂದವರು ಎಣ್ಣೆ ಹಾಕ್ಬೋದು ಅಥವಾ ಬೆಣ್ಣೆನೂ ಹಚ್ಕೋಬೋದು ಇದಕ್ಕೆ ತುಪ್ಪ ಹಾಕಿದರೆ ಸ್ವಲ್ಪ ಟೇಸ್ಟ್ ಬರ್ತದೆ ಅದಕ್ಕೆ ನಾನು ತುಪ್ಪ ಹಚ್ಚಿ ಬಯಸ್ಲಿಕ್ಕೆ ಇಲ್ಲಿ ಎಣ್ಣೆ ಬೇಕಾದರೂ ಹಾಕೋಬೋದು ಅಥವಾ ಬೆಣ್ಣೆ ಹಚ್ಚಿದ್ರು ನಡಿತದ ಬೆಣ್ಣೆನೂ ಹಾಕೋಬೋದು ಬೆಣ್ಣೆ ಇದ್ದರೆ ಬೆಣ್ಣೆನೂ ಹಾಕೋಬೋದು ಸಣ್ಣ ಉರಿ ಮ್ಯಾಗ ಈ ಥರ ಕೆಂಪಾಗಂಗೆ ಬೈಸ್ಕೋಬೇಕು ಇವು ಟೋಸ್ಟ್ ಅಂದರೆ ಇವು ಕ್ರಿಸ್ಪಿ ಆಗಬೇಕು ಆ ಥರ ಅಲ್ಲಿ ಥರ ನಾವು ಇದನ್ನು ಸಣ್ಣ ಉರಿ ಮ್ಯಾಗ ಬೈಸ್ಕೋಬೇಕು ಬ್ರೆಡ್ ನಾವು ತುಪ್ಪ ಹಚ್ಚಿ ಬೇಯಿಸಿದ್ದು ಅಗದಿ ಕ್ರಿಸ್ಪಿ ಆಗಬೇಕು ಬಾಯಿಯೊಳಗೆ ತಿಂದರೆ ಕ್ರಿಸ್ಪಿ ನೆಸ್ನ ಕ್ರಿಸ್ಪಿ ನೆಸ್ ಬರಬೇಕು ಆ ಥರ ನಾವು ಇದನ್ನು ಬೈಸ್ಕೊಬೇಕು ಸಣ್ಣ ಉರಿ ಇದ್ರೆ ಹೊತ್ತಂಗಿಲ್ಲ ಕರಗಂಗಿಲ್ಲ ಈ ಥರ ಕೆಂಪಗೆ ಚೆಂದಂಗೆ ಬೈತಾವು ಸಣ್ಣ ಉರಿ ಮ್ಯಾಗ ನಾನೀಗ ಇವು ಬೈಸ್ಕೊಂಡಿದ್ದಾಯ್ತು ಇದು ಬೈಸಿದ ನಂತರ ಒಂದು ಒಂದು ನಿಮಿಷ ಅಥವಾ ಎರಡು ನಿಮಿಷ ಆರ್ಲಿಕ್ಕಿಟ್ರೆ ಇವು ಕ್ರಿಸ್ಪಿ ಆಗ್ತಾವೆ ನಂತರ ಇದ್ರ ಮ್ಯಾಗ ನಾವು ನಮಗೆ ಬೇಕಾಗಿದ್ದು ಎಲ್ಲ ಚಟ್ ಮಸಾಲ ಹಾಕ್ಕೋಬೋದು ಈಗ ಇವು ಬೈಸಿದ ನಂತರ ನಾವು ಇದನ್ನು ತೆಗೆದು ಒಂದು ನಿಮಿಷವರೆಗೂ ನಾನು ಇದನ್ನು ಆರ್ಲಿಕ್ಕೆ ಬಿಟ್ಟಿರ್ತೀನಿ ಆರ್ಲಿಕ್ಕೆ ಬಿಟ್ಟ ನಂತರ ನಾನು ಇದನ್ನು ಇದ್ರ ಮ್ಯಾಲೆ ನಾನು ಎಲ್ಲ ಹಾಕೊಳ್ಳೋದು ತೋರಿಸ್ತೀನಿ ಈಗ ಬ್ರೆಡ್ ಇವು ಆರ್ಯವು ಸ್ವಲ್ಪ ಕ್ರಿಸ್ಪಿ ಹಾಕವು ಈಗ ಇದಕ್ಕೆ ನಾವು ಮೊದಲ ಗ್ರೀನ್ ಚಟ್ನಿ ಹೆಚ್ಕೊಳ್ಳೋನು ಸ್ವಲ್ಪ ಗ್ರೀನ್ ಚಟ್ನಿ ಗಟ್ಟಿ ಮಾಡ್ಕೋಬೇಕು ಗ್ರೀನ್ ಚಟ್ನಿ ಈ ಥರ ಎಲ್ಲ ಇದಕ್ಕೆ ಬ್ರೆಡ್ಡಿಗೆ ಸ್ಪ್ರೆಡ್ ಮಾಡಿಕೊಂಡ ನಂತರ ಈ ಥರ ಎಲ್ಲ ಚೆನ್ನಾಗಿ ಮೊದಲೇ ಬ್ರೆಡ್ಡಿಗೆ ಸ್ಪ್ರೆಡ್ ಮಾಡ್ಕೋಬೇಕು ನಂತರ ಇದಕ್ಕೆ ಒಂದು ಸ್ವಲ್ಪ ಕೆಂಪು ಖಾರದ ಪುಡಿ ಒಂದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೋಬೇಕು ಈಗ ನಾನು ಇದಕ್ಕೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕೋತೀನಿ ನೋಡಿರಿ ಸ್ವಲ್ಪ ರುಚಿ ಕೊಡ್ತದಂಥೇಳಿ ಹಾಕೀನಿ ಆಮ್ಯಾಗ ಒಂದು ಸ್ವಲ್ಪ ಕೆಂಪು ಖಾರದ ಪುಡಿ ಹಾಕ್ಕೊಂಡಿನಿ ಇಲ್ಲಿ ಬೇಕಿದ್ದವರು ಚಟ್ ಮಸಾಲ ಯೂಸ್ ಮಾಡ್ಬೋದು ಈಗ ಇದಕ್ಕೆ ಮ್ಯಾಗ ನಾನು ಕ್ಯಾಬೇಜ್ ಸಣ್ಣಗೆ ಹೊಳೆ ಕ್ಯಾಬೇಜ್ ಹಾಕೊಳ್ ಇದ್ರ ಮ್ಯಾಗ ಉಳ್ಳಾಗಡ್ಡಿ ಟೊಮೆಟೊ ಕೊತ್ತಂಬರಿ ಸೇವ ಹಾಕ್ಕೊಂಡು ಮ್ಯಾಗ ಸ್ವಲ್ಪ ಟೊಮೆಟೊ ಸಾಸ್ ಹಾಕ್ಕೊಂಡ್ರೆ ತಿನ್ನಲಿಕ್ಕೆ ಭಾರಿ ಟೇಸ್ಟ್ ಆಗ್ತದೆ ಮತ್ತು ರುಚಿ ಆಗ್ತದೆ ಈ ವಿಡಿಯೋ ನೋಡಿದವರು ಸ್ನೇಹಿತರೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ ಸೇರ ಮಾಡೋದು ಮರಿಬೇಡ್ರಿ ಈಗ ಮ್ಯಾಗ ನಾನು ಟೊಮೆಟೊ ಉಳ್ಳಾಗಡ್ಡಿ ಕ್ಯಾಬೇಜ್ ಹಾಕಿದ ನಂತರ ಮತ್ತೊಂದು ಸ್ವಲ್ಪ ಉಪ್ಪ ಮತ್ತು ಒಂದು ಸ್ವಲ್ಪ ಕೆಂಪು ಖಾರದ ಪುಡಿ ಹಾಕೀನಿ ಈಗ ಇದ್ರ ಮ್ಯಾಗ ಸ್ವಲ್ಪ ಸೇವ ಹಾಕೋತೀನಿ ಸಣ್ಣ ಸೇವ ಹಾಕೋತೀನಿ ಸೇವೆ ಹಾಕ್ಕೊಂಡ ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋನು ಕೊತ್ತಂಬರಿ ಹಾಕ್ಕೊಂಡು ಅದ್ರ ಮ್ಯಾಗ ಒಂದು ಸ್ವಲ್ಪ ಟೊಮೆಟೊ ಸಾಸ್ ಹಾಕ್ಕೊಂಡ್ರೆ ನಮ್ಮದು ಡಿಫ್ರೆಂಟಾದ ಬ್ರೆಡ್ ರೋಸ್ಟ ರೆಡಿ ಆದಂಗೆ ಬರೀ ಎಣ್ಣೆ ಹಚ್ಚಿ ಬೇಯಿಸಿ ಪುಟಾಣಿ ಹೆಂಡಿ ಅಥವಾ ಶೇಂಗಾ ಹೆಂಡಿ ಇವೆಲ್ಲ ಹಾಕೊಂಡು ತಿನ್ನೋದಕ್ಕಿಂತ ಈ ಥರ ಮಾಡ್ಕೊಳ್ತಿದ್ದರೆ ಮನೆಯೊಳಗೆ ಇದ್ದದ್ದೇ ಪದಾರ್ಥ ಹಾಕ್ಕೊಂಡು ಈ ಥರ ಮಾಡ್ಕೊಂಡು ತಿಂದ್ರೆ ಭಾರಿ ಟೇಸ್ಟ್ ಆಗ್ತದೆ ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಹೇಳ್ರಿ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ ಲೈಕ ಶೇರ್ ಮಾಡೋದು ಮರಿಬೇಡ್ರಿ ಇಂಥದ್ದೇ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು